प्रिय विद्यार्थिगळे तमगेल्लरिगू स्वागत इवत्तिन दिवस नावु हिंदिन क्लासनल्लि क्वेश्चन इंपार्टेंट प्रश्नेगळन्नु नानु हेळिदे एष्टु मूरु घटकदवरेगू निमगे इंपार्टेंट प्रश्नेगळन्नु हेळिदे इवाग नाल्कने घटक संयोजना शिक्षण ओंदु अंकद प्रश्नेगळु कलिका न्यूनते एंदरेनु कलिका न्यूनते एंदरेनु ಎರಡನೇದು ಡಿಸ್ಲೆಕ್ಸಿಯಾ ಎಂದರೇನು ಕಲಿಕಾ ನ್ಯೂನತೆ ಎಂದರೇನು ಡಿಸ್ಲೆಕ್ಸಿಯಾ ಎಂದರೇನು ನೋಡಿ ಇಲ್ಲಿ ಮೂರು ಕ್ವೆಶ್ಚನ್ ಗಳು ಬರ್ತವು ಡಿಸ್ಲೆಕ್ಸಿಯಾ ಡಿಸ್ಗ್ರಾಫಿಯಾ ಮತ್ತು ಡಿಸ್ಕ್ಯಾಲ್ಕುಲಿಯಾ ಇವು ಮೂರರಲ್ಲಿ ಒಂದು ಗ್ಯಾರಂಟಿ ಬರ್ತದೆ ಪ್ರಶ್ನೆ ಇದರ ಅರ್ಥ ಕೂಡ ಇದರದು ಉತ್ತರ ಕೂಡ ಅದರಲ್ಲೇನೇ ಅಡಗಿದೆ ಡಿಸ್ಕ್ಯಾಲ್ಕುಲಿಯಾ ಕ್ಯಾಲ್ಕುಲಿಯಾ ಅಂತಂದ್ರೆ ಕ್ಯಾಲ್ಕುಲೇಟರ್ ಬರ್ತದೆ ಎದ್ರಾಗ ಬರ್ತದ್ರಿ ಅದು ಎದ್ರಾಗ ಬರ್ತದೆ ಗಣಿತಕ್ಕೆ ಬರ್ತದೆ ಅದಕ್ಕೆ ಅದು ಅಂಕಗಣಿತದ ದೌರ್ಬಲ್ಯವನ್ನು ಸೂಚಿಸುತ್ತದೆ ಡಿಸ್ಕ್ಯಾಲ್ಕುಲಿಯಾ ಡಿಸ್ಗ್ರಾಫಿಯಾ ಗ್ರಾಫಿಯಾ ಅಂದ್ರೆ ಗ್ರಾಫ್ ಹಾಕೋದು ಅಥವಾ ಬರೆಯೋದು ಅಂದ್ರೆ ಇದು ಬರವಣಿಗೆಯ ದೌರ್ಬಲ್ಯವನ್ನು ಸೂಚಿಸುತ್ತದೆ ಇವೆರಡು ಬಿಟ್ಟಿರುವಂತದ್ದು ಡಿಸ್ಲೆಕ್ಸಿಯಾ ಇದು ಓದಿನ ದೌರ್ಬಲ್ಯವನ್ನು ಸೂಚಿಸ್ತದೆ ಮುರುಕು ಆನ್ಸರ್ಗಳು ಪ್ರಶ್ನೆಯಲ್ಲಿನೇ ಇದ್ದಾವೆ ಇದರಲ್ಲಿ ಒಂದು ಪ್ರಶ್ನೆ 99% ಗ್ಯಾರಂಟಿ ನೆಕ್ಸ್ಟ್ ಕ್ವೆಶ್ಚನ್ ಶ್ರವಣ ಸಾಮರ್ಥ್ಯದ ಸವಾಲುಗಳುಳ್ಳ ಮಕ್ಕಳೆಂದರೆ ಯಾರು ಶ್ರವಣ ಸಾಮರ್ಥ್ಯದ ಸವಾಲುಗಳುಳ್ಳ ಮಕ್ಕಳೆಂದರೆ ಯಾರು ಶ್ರವಣ ಸಾಮರ್ಥ್ಯದ ಸವಾಲುಗಳುಳ್ಳ ಮಕ್ಕಳೆಂದರೆ ಯಾರು ಅಂದ್ರೆ ಶ್ರವಣ ದೋಷ ಎಷ್ಟು ಇರ್ತದೆ ಅನ್ನೋದನ್ನ ಬರಿಬೇಕು ನೆಕ್ಸ್ಟ್ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸುವಂತ ಪ್ರಶ್ನೆಗಳು ದೃಷ್ಟಿ ದೋಷಗಳುಳ್ಳ ಮಕ್ಕಳ ದೃಷ್ಟಿ ತೀಕ್ಷ್ಣತೆಯ ಮಟ್ಟವನ್ನು ತಿಳಿಸಿ ದೃಷ್ಟಿ ದೋಷಗಳುಳ್ಳ ಮಕ್ಕಳ ದೃಷ್ಟಿ ತೀಕ್ಷ್ಣತೆಯ ಮಟ್ಟವನ್ನು ತಿಳಿಸಿ ಸೆಕೆಂಡ್ ಒನ್ ಮೂಳೆ ಕೀಲು ಸವಾಲುಗಳುಳ್ಳ ಮಕ್ಕಳಿಗೆ ಸಂಬಂಧಿಸಿದಂತೆ ಶಿಕ್ಷಕರ ಪಾತ್ರವನ್ನು ತಿಳಿಸಿ ಮೂಳೆ ಕೀಲು ಸವಾಲುಗಳುಳ್ಳ ಮಕ್ಕಳಿಗೆ ಸಂಬಂಧಿಸಿದಂತೆ ಶಿಕ್ಷಕರ ಪಾತ್ರವನ್ನು ತಿಳಿಸಿ ನೋಡಿ ಈ ಘಟಕದಲ್ಲಿ ನೀವು ಪ್ರಶ್ನೋತ್ತರಗಳನ್ನು ಬೈಪಾಠ ಮಾಡಿ ಬರೆಯೋದಕ್ಕಿಂತನೂ ಅರ್ಥ ಮಾಡಿಕೊಂಡು ಬರೆಯುವುದನ್ನು ರೂಢಿ ಮಾಡ್ಕೋಬೇಕು ಈ ಸಂಯೋಜನಾ ಶಿಕ್ಷಣ ಘಟಕದಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಮೂಳೆ ಕೀಲು ಸವಾಲುಗಳುಳ್ಳ ಮಕ್ಕಳು ಶ್ರವಣ ಸವಾಲುಗಳುಳ್ಳ ಮಕ್ಕಳು ಮತ್ತು ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು ಅಂಥೇಳಿ ನಾಲ್ಕು ರೀತಿಯಾಗಿರುವಂತಹ ಸವಾಲುಗಳನ್ನು ಹೊಂದಿರುವಂತಹ ಮಕ್ಕಳಿರ್ತಾರೆ ಹಾಗಂದ್ರೆ ಏನು ಅಂತನ್ನೋದನ್ನು ಕೂಡ ಯಾವುದೇ ಕ್ವಶನ್ ಬರಲಿ ಒಂದು ಅಂಕದ್ದು ಬರಲಿ 2, 5 ಬೇಕಾದಷ್ಟು ಅಂಕದ ಪ್ರಶ್ನೆಗಳು ಬರಲಿ ಹಾಗಂದ್ರೆ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು ಅಂತಂದರೆ ದೃಷ್ಟಿ ಸರಿಯಾಗಿ ಕಾಣಿಸದೇ ಇರುವಂತಹ ಮಕ್ಕಳು ಅಲ್ಲಿ ಸಮೀಪ ದೃಷ್ಟಿದೋಷ ದೂರದೃಷ್ಟಿದೋಷ ಅಥವಾ ದೃಷ್ಟಿ ಭಾಗಶಃ ದೃಷ್ಟಿದೋಷ ಪೂರ್ತಿಯಾಗಿರುವಂತಹ ದೃಷ್ಟಿದೋಷ ಈಗ ಹಲವಾರು ರೀತಿಯಾಗಿರುವಂತಹ ದೋಷಗಳು ಬರ್ತವೆ ಆ ದೋಷಗಳಿಗೆ ಅನುಸಾರವಾಗಿ ಅದರ ಯಾವುದನ್ನು ನಾವು ಯಾವ ದೃಷ್ಟಿದೋಷ ಅಂತ ಕರಿತೀವಿ ಅನ್ನೋದನ್ನು ತಿಳ್ಕೋಬೇಕು ಎರಡನೇದಾಗಿ ದೃಷ್ಟಿದೋಷ ಇರುವಂತಹ ಮಕ್ಕಳು ಶಾಲೆಯಲ್ಲಿದ್ದರು ಅಂತಂದರೆ ಅವ್ರಿಗೆ ಏನೇನು ತೊಂದರೆಗಳಾಗ್ತವೆ ಸಾಮಾನ್ಯವಾಗಿ ಜನರಲ್ ಆಗಿರುವಂತಹ ವಿಚಾರ ಇದು ಜನರಲ್ ಆಗಿ ತಮಗೆ ಗೊತ್ತಿರ್ತದೆ ದೃಷ್ಟಿ ಸವಾಲುಗಳುಳ್ಳಂತಹ ಮಕ್ಕಳಿದ್ರು ಅಂದರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತದೆ ಮತ್ತು ಆ ತೊಂದರೆಗಳನ್ನು ಸರಿಪಡಿಸುವುದಕ್ಕೋಸ್ಕರ ಶಿಕ್ಷಕರು ಏನು ಮಾಡಬೇಕಾಗ್ತದೆ ಅವ್ರಿಗೆ ನಡೆದಾಡೋದಕ್ಕಾಗೋದಿಲ್ಲ ಹಿಂದೆ ಹೋಗೋದಕ್ಕಾಗೋದಿಲ್ಲ ಅದಕ್ಕೆ ಮುಂದೆ ಅವರಿಗೆ ವ್ಯವಸ್ಥೆಯನ್ನು ಮಾಡಬೇಕು ಅವರಿಗೆ ಕೇಳಿಸದೇ ಕಾಣಿಸದೇ ಇರೋದರಿಂದ ಅವರಿಗೆ ಕೇಳಿಸುವಂತಹ ರೀತಿಯಲ್ಲಿ ಮುಂದೆನೆ ಕೂರಿಸ್ಕೋಬೇಕು ಹೀಗೆ ಅವ್ರಿಗೆ ಏನೇನು ತೊಂದರೆಗಳಿರ್ತಾವಲ್ಲ ಆ ತೊಂದರೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ಶಿಕ್ಷಕರ ಪಾತ್ರ ಅಲ್ಲಿರ್ತದೆ ಈ ರೀತಿಯಾಗಿ ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಬರೀಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕು
ಯಾವ್ದು ಹೇಳಿದೆ, ಮೂಳೆ ಕೀಲು ಸವಾಲುಗಳುಳ್ಳ ಮಕ್ಕಳಿಗೆ ಸಂಬಂಧಿಸಿದಂತೆ ಶಿಕ್ಷಕರ ಪಾತ್ರವನ್ನು ತಿಳಿಸಿ. ನೆಕ್ಸ್ಟ್ ಕ್ವಶನ್, ಮಾನಸಿಕ ಸವಾಲುಗಳುಳ್ಳ ಮಕ್ಕಳನ್ನು ವರ್ಗೀಕರಿಸಿ. ಮಾನಸಿಕ ಸವಾಲುಗಳುಳ್ಳ ಮಕ್ಕಳನ್ನು ವರ್ಗೀಕರಿಸಿ. ನೆಕ್ಸ್ಟ್ 5 ಅಂಕದ ಪ್ರಶ್ನೆಗಳಿಗೆ, ಅಂದರೆ ಒಂದು ಪುಟ ಮೀರದಂತೆ ಉತ್ತರವನ್ನು ಬಯಸುವಂತಹ ಪ್ರಶ್ನೆಗಳಿಗೆ, ಪ್ರಶ್ನೆಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳು, ವಿಶೇಷ ಅಗತ್ಯತೆಯ ಮಕ್ಕಳನ್ನು ವರ್ಗೀಕರಿಸಿ. ವಿಶೇಷ ಅಗತ್ಯತೆಯ ಮಕ್ಕಳನ್ನು ವರ್ಗೀಕರಿಸಿ. ಮಾನಸಿಕ ಸವಾಲುಗಳುಳ್ಳ ಮಕ್ಕಳ ಗುಣಲಕ್ಷಣಗಳನ್ನು ಬರೆಯಿರಿ. ಮಾನಸಿಕ ಸವಾಲುಗಳುಳ್ಳ ಮಕ್ಕಳ ಗುಣಲಕ್ಷಣಗಳನ್ನು ಬರೆಯಿರಿ. ನೆಕ್ಸ್ಟ್ ಕ್ವಶನ್, ಸಂಯೋಜನಾ ಶಿಕ್ಷಣದ ಮಹತ್ವವನ್ನು ವಿವರಿಸಿರಿ. ಸಂಯೋಜನಾ ಶಿಕ್ಷಣದ ಮಹತ್ವವನ್ನು ವಿವರಿಸಿರಿ. ನೆಕ್ಸ್ಟ್ 10 ಅಂಕದ ಪ್ರಶ್ನೆಗಳಲ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೊಡ್ತೀನಿ 4th ಚಾಪ್ಟ್ರಿಂದ. ಕಲಿಕಾ ಸವಾಲುಗಳುಳ್ಳ ಮಕ್ಕಳ ಗುಣಲಕ್ಷಣಗಳು ಹಾಗೂ ಅವರಿಗೆ ಒದಗಿಸುವ ಶೈಕ್ಷಣಿಕ ಕ್ರಮಗಳನ್ನು ವಿವರಿಸಿರಿ. ಕಲಿಕಾ ಸವಾಲುಗಳುಳ್ಳ ಮಕ್ಕಳ ಗುಣಲಕ್ಷಣಗಳು ಹಾಗೂ ಅವರಿಗೆ ಒದಗಿಸುವ ಶೈಕ್ಷಣಿಕ ಕ್ರಮಗಳನ್ನು ವಿವರಿಸಿರಿ. ನೆಕ್ಸ್ಟ್ 5ನೇ ಘಟಕ, ಶಿಕ್ಷಣದಲ್ಲಿ ಪ್ರಚಲಿತ ಒಲವುಗಳು. ಈ ಘಟಕದಲ್ಲಿ 1 ಅಂಕದ ಇಂಪಾರ್ಟೆಂಟ್ ಕ್ವಶನ್ಸ್, ಮಾನವ ಹಕ್ಕುಗಳ ಘೋಷಣೆಯ ದಿನಾಂಕವನ್ನು ಬರೆಯಿರಿ. ಮಾನವ ಹಕ್ಕುಗಳ ಘೋಷಣೆಯ ದಿನಾಂಕವನ್ನು ಬರೆಯಿರಿ. ನೆಕ್ಸ್ಟ್, ಸಂವಿಧಾನದ 45ನೇ ವಿಧಿಯನ್ನು ವ್ಯಾಖ್ಯಾನಿಸಿ. ಸಂವಿಧಾನದ 45ನೇ ವಿಧಿಯನ್ನು ವ್ಯಾಖ್ಯಾನಿಸಿ. ನೆಕ್ಸ್ಟ್ ಕ್ವಶನ್, NCPCR ವಿಸ್ತರಿಸಿ. NCPCR ವಿಸ್ತರಿಸಿ. ನೆಕ್ಸ್ಟ್ ಕ್ವಶನ್, ಜೀವನ ಕೌಶಲಗಳೆಂದರೇನು. ಜೀವನ ಕೌಶಲಗಳೆಂದರೇನು. ಇವು 1 ಅಂಕದ ಪ್ರಶ್ನೆಗಳು. ಇನ್ನು 2 ಅಂಕದ ಇಂಪಾರ್ಟೆಂಟ್ ಕ್ವಶನ್ಸ್, ಮಾನವ ಹಕ್ಕುಗಳ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ. ಮಾನವ ಹಕ್ಕುಗಳ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನ 2 ಮಾರ್ಗದರ್ಶಿ ತತ್ವಗಳನ್ನು ತಿಳಿಸಿ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನ 2 ಮಾರ್ಗದರ್ಶಿ ತತ್ವಗಳನ್ನು ತಿಳಿಸಿ. ನಿಮಗೆ ಫಾಸ್ಟ್ ಆಯಿತು ಅಂತಂದರೆ ಪಾಸ್ ಮಾಡಿ ಬರ್ಕೊಳ್ರಿ. ಬರ್ಕೋತೀರಲ್ಲ, ಓಕೆ. ಮಹಿಳಾ ಸಬಲೀಕರಣದ ಪರಿಕಲ್ಪನೆಯನ್ನು ಬರೆಯಿರಿ. ಮಹಿಳಾ ಸಬಲೀಕರಣದ ಪರಿಕಲ್ಪನೆಯನ್ನು ಬರೆಯಿರಿ. ನೆಕ್ಸ್ಟ್ 5 ಅಂಕದ ಪ್ರಶ್ನೆಗಳಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್, ಯಾವುದಾದರೂ 5 ವಿಶ್ವ ಘೋಷಿತ ಮಾನವ ಹಕ್ಕುಗಳನ್ನು ತಿಳಿಸಿ. ಯಾವುದಾದರೂ 5 ವಿಶ್ವ ಘೋಷಿತ ಮಾನವ ಹಕ್ಕುಗಳನ್ನು ತಿಳಿಸಿ. ನೆಕ್ಸ್ಟ್ ಕ್ವಶನ್, ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ, ಇವುಗಳ ಪರಿಕಲ್ಪನೆಯನ್ನು ವಿವರಿಸಿ. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ, ಇವುಗಳ ಪರಿಕಲ್ಪನೆಗಳನ್ನು ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ಐತಿಹಾಸಿಕ ಹಿನ್ನೆಲೆಯನ್ನು ವಿವರಿಸಿರಿ. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ಐತಿಹಾಸಿಕ ಹಿನ್ನೆಲೆಯನ್ನು ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಮಹಿಳಾ ಆಯೋಗದ ಕಾರ್ಯಗಳನ್ನು ವಿವರಿಸಿರಿ. ಮಹಿಳಾ ಆಯೋಗದ ಕಾರ್ಯಗಳನ್ನು ವಿವರಿಸಿರಿ.
ಇನ್ನು 10 ಅಂಕದ ಪ್ರಶ್ನೆಗಳು. ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸಿರುವ ಜೀವನ ಕೌಶಲಗಳನ್ನು ವಿವರಿಸಿರಿ. ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸಿರುವ ಜೀವನ ಕೌಶಲಗಳನ್ನು ವಿವರಿಸಿರಿ. ನೆಕ್ಸ್ಟ್ ಕ್ವೆಶ್ಚನ್, ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ವಿವರಿಸಿರಿ. 5 ಅಂಕದಲ್ಲಿನೂ ಕೂಡ ಹೇಳಿದಿನಿ, ಇಲ್ಲಿನೂ, ಅಲ್ಲಿ ಹೇಳ್ತಾರೆ ಅಥವಾ ಇಲ್ಲಿ. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ವಿವರಿಸಿರಿ. 5 ಅಂಕಕ್ಕೆ ಕೇಳಿದರೆ 5 ಅಂಕಕ್ಕೆ ಎಷ್ಟು ಸೂಟ್ ಅಂದರೆ 1 ಪೇಜ್ ಆಗುವಷ್ಟು ಉತ್ತರವನ್ನು ಬರೀಬೇಕು. 10 ಅಂಕಕ್ಕೆ ಕೇಳಿದರೆ 10 ಅಂಕಕ್ಕೆ ಸೂಟ್ ಆಗುವಷ್ಟು ಉತ್ತರಗಳನ್ನು ಬರೀಬೇಕು. ಇಲ್ಲಿಗೆ 5 ಘಟಕಗಳು ಕಂಪ್ಲೀಟ್ ಆದವು. ಪ್ರಿಯ ವಿದ್ಯಾರ್ಥಿಗಳೇ, ತಮಗೆ ತಿಳಿಸೋದೇನು ಅಂತಂದರೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಅಂದರೆ ನೆಕ್ಸ್ಟ್ ಬರುವಂಥ ಪ್ರಶ್ನೆಗಳು, ಉತ್ತರಗಳು ಮತ್ತು ಟಾಪಿಕ್ಗಳೆಲ್ಲ ನಿಮಗೆ ಸಿಗ್ತವೆ. ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೂ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ, ಕಮೆಂಟನ್ನು ಕೂಡ ಮಾಡಿ. ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳೋದೇನು ಅಂತಂದರೆ, ಇದು ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ ನಿಜ, ಆದರೆ ಸಂಪೂರ್ಣವಾಗಿ ಇವೇ ಪ್ರಶ್ನೆಗಳು ಬರ್ತವೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೂ ಇದು ಇಂಪಾರ್ಟೆಂಟ್, ನನ್ನ ವತಿಯಿಂದ ಇದು ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ. ಇನ್ನು ಮುಂದಿನ ಟಾಪಿಕ್ಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ತಿಳಿಸ್ತೀನಿ. ಧನ್ಯವಾದಗಳು.